ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಹಿತ್ ಪೈ, ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ KMC ಹಾಸ್ಪಿಟಲ್ ಮ್ಯಾಂಗ್ಳೂರ್. ಇವತ್ತು ನಾನು ಸ್ಟ್ರೋಕಿನ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಅಥವಾ ಲಕ್ವ. ಇದು ಒಂದು ಮೆದುಳಿನ ಕಾಯಿಲೆ, ಮೆದುಳಿನ ನರದ ಕಾಯಿಲೆ. ಮೆದುಳಿಗೆ ಹೋಗುವಂಥ ರಕ್ತನಾಳ ಏರುಪೇರಲ್ಲಿ ಸ್ಟ್ರೋಕ್ ಇದು ಲಕ್ಷಣ ಕಂಡುಬರುತ್ತದೆ. ಇದು ಎರಡು ತರದ ಸ್ಟ್ರೋಕ್ ನಾವು ವಿಂಗಡಿಸಬಹುದು. ಒಂದು ಇಸ್ಕಿಮಿಕ್ ಸ್ಟ್ರೋಕ್, ಎರಡನೇದು ಹೆಮೊರೇಜಿಕ್ ಸ್ಟ್ರೋಕ್. ಇಸ್ಕಿಮಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳ, ಮೆದುಳಿಗೆ ಹೋಗುವಂಥ ರಕ್ತನಾಳದಲ್ಲಿ ಏನಾದರೂ ಏರುಪೇರಿದ್ರೆ, ಅದರ ಅಗಲ ಕಡಿಮೆ ಆದರೆ, ಅದರ ರಂಧ್ರ ಕಡಿಮೆ ಆದರೆ ಬರುವಂಥ ಸ್ಟ್ರೋಕಿಗೆ ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಕರಿತೇವೆ. ಇದು ಎತ್ತರ ಥ್ರೋಂಬಸಿಸ್ ಅಂತ ಒಂದು ಕಂಡೀಷನ್ ಆಗ್ಬೋದು. ಇದೇ ಇಸ್ಕಿಮಿಕ್ ಸ್ಟ್ರೋಕ್ ಇನ್ನೊಂದು ಥರದ್ದು ಬರುತ್ತದೆ, ಅದಕ್ಕೆ ನಾವು ಕಾರ್ಡಿಯೋ ಎಂಬಲಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಕಾರ್ಡಿಯೋ ಎಂಬಲಿಕ್ ಸ್ಟ್ರೋಕ್ ಅಂತ ಹೇಳಿದರೆ ಹಾರ್ಟಿನ ಒಳಗೆ, ಎದೆ ಒಳಗೆ ಕ್ಲಾಟ್ ಫಾರ್ಮ್ ಆಗಿ ಬ್ರೈನಿಗೆ, ಮೆದುಳಿಗೆ ಸ್ಪ್ರೆಡ್ ಆಗುವಂಥದ್ದು, ಇದಕ್ಕೆ ಕಾರ್ಡಿಯೋ ಎಂಬಲಿಕ್ ಸ್ಟ್ರೋಕ್ ಅಂತ ಕರೀತೇವೆ. ಹೆಚ್ಚಿನ ಪಕ್ಷ ಸ್ಟ್ರೋಕ್ ಇಸ್ಕಿಮಿಕ್ ಸ್ಟ್ರೋಕ್ ಆಗಿ ಇರುತ್ತದೆ, ಕೆಲವು ಸ್ಟ್ರೋಕ್ ಹೆಮೊರೇಜಿಕ್ ಸ್ಟ್ರೋಕ್ ಆಗಿ ಬರುತ್ತದೆ. ಹೆಮೊರೇಜ್ ಸ್ಟ್ರೋಕ್ ಅಂತ ಹೇಳಿದರೆ ರಕ್ತಸ್ರಾವಿ ಬರುವಂಥ ಸ್ಟ್ರೋಕಿಗೆ ಹೆಮೊರೇಜ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಸಾಧಾರಣ ಹೆಮೊರೇಜ್ ಸ್ಟ್ರೋಕ್ ಬರುವಂಥದ್ದು BP ಜಾಸ್ತಿ ಆಗಿದ್ದಲ್ಲಿ ಹೆಮೊರೇಜ್ ಸ್ಟ್ರೋಕ್ ಬರುತ್ತದೆ. ಸ್ಟ್ರೋಕ್ ಇದು ಲಕ್ಷಣ ಏನು? ಮೆದುಳಿದ್ದು ಯಾವ ನರದಲ್ಲಿ ರಕ್ತ ಹೆಪ್ಪಗಟ್ಟಿರುತ್ತೆ ಅಥವಾ ರಕ್ತಸ್ರಾವಿರುತ್ತೆ, ಅದರ ಫಲಸ್ವರೂಪವಾಗಿ ಸ್ಟ್ರೋಕ್ ಲಕ್ಷಣ ಬರುತ್ತೆ. ಉದಾಹರಣೆಗೆ ಕೈ ಕಾಲಿದು ಶಕ್ತಿಯ ನರದಲ್ಲಿ ಸ್ಟ್ರೋಕ್ ಬಂದಿದ್ದಲ್ಲಿ ಒಂದು ಸೈಡಲ್ಲಿ ವೀಕ್ನೆಸ್ ಬರಬಹುದು ಅಥವಾ ಬಲಹೀನತೆ ಬರಬಹುದು. ದೃಷ್ಟಿಯ ನರ, ಅದರ ದೃಷ್ಟಿಗೆ ಒಂದು ಮೆದುಳಿನ ಒಂದು ಭಾಗ ಉಂಟು, ಅದಕ್ಕೆ ನಾವು ಆಕ್ಸಿಪಿಟಲ್ ಏರಿಯಾ ಅಂತ ಹೇಳ್ತೇವೆ. ದೃಷ್ಟಿಯ ನರದಲ್ಲಿ ಸ್ಟ್ರೋಕ್ ಬಂದರೆ ಒಂದು ಭಾಗದಲ್ಲಿ ಇರುವಂಥ ದೃಷ್ಟಿ ಎಲ್ಲಿ ಒಂದು ಏರುಪೇರಬಹುದು, ಅದಕ್ಕೆ ಹೋಮೋನಿಮೋಸೆಮಿನ ಅಂತ ಕರಿತೇವೆ. ಅದೇ ಥರ ಸ್ಪರ್ಶ ಜ್ಞಾನ ನರದಲ್ಲಿ ಸ್ಟ್ರೋಕ್ ಬಂದರೆ ಒಂದು ಭಾಗದಲ್ಲಿ ಸ್ಪರ್ಶದ್ದು ಏರುಪೇರು, ಅಂದರೆ ಮರಗಟ್ಟೋದು ಅಥವಾ ಉರಿ ಬರುವಂಥದ್ದು, ಅಂತಹ ಸಿಂಪ್ಟಮ್ಸ್ ಕಂಡುಬರುತ್ತದೆ, ಅದಕ್ಕೆ ನಾವು ಸೆನ್ಸಿಟಿವ್ ಸ್ಟ್ರೋಕ್ ಅಂತ ಕರಿತೇವೆ. ಸ್ಟ್ರೋಕ್ ಬಂದರೆ ಅದಕ್ಕೆ ಏನು ಉಪಾಯ? ಪ್ರಥಮ 4.5 ಗಂಟೆ, ಈಗ ಸ್ಟ್ರೋಕ್ ಪ್ರಾರಂಭವಾಗಿ ಪ್ರಥಮ 4.5 ಗಂಟೆ ತುಂಬ ಅನಿವಾರ್ಯ, ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ 4.5 ಗಂಟೆಗೆ ನಾವು ವಿಂಡೋ ಪೀರಿಯಡ್ ಅಂತ ಕರೀತೇವೆ. ಇದು ಸ್ಟ್ರೋಕ್ ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಟ್ರೀಟ್ ಮಾಡಲಿಕ್ಕೆ ನಮಗೆ ಸಿಗುವ 4.5 ಗಂಟೆ. ಇದರಲ್ಲಿ ನಾವು ಏನು ಮಾಡ್ತೇವೆ ಅಂತೇಳಿದರೆ, ಒಂದು ಇಂಜೆಕ್ಷನ್ ಕೊಡ್ತೇವೆ, ಅದಕ್ಕೆ ನಾವು ಥ್ರಾಂಬೋಲೈಸಿಸ್ ಅಂತ ಹೇಳ್ತೇವೆ. ಬಹಳ ಸರಳವಾದ ಪ್ರೊಸೀಜರ್. ಒಂದು ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇಷಂಟಿದು ಕಂಡೀಷನ್ ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಆಗ್ಬೋದು. ಇನ್ನೊಂದು ಪ್ರೊಸೀಜರ್ ನಾವು ಮಾಡ್ತೇವೆ ಪೇಷಂಟ್ ವಿಂಡೋ ಪೀರಿಯಡ್ ಬಂದರೆ, ಥ್ರಾಂಬೆಕ್ಟಿಮ್ ಅಂತ ಕರಿತೇವೆ. ಥ್ರಾಂಬೆಕ್ಟಿಮ್ ಅಂತ ಹೇಳಿದರೆ ಒಂದು ಥರದ ಇಂಟರ್ವೆನ್ಷನ್ ಚಿಕಿತ್ಸೆ. ಇಂಟರ್ವೆನ್ಷನ್ ಅಂತ ಹೇಳಿದರೆ ರಕ್ತನಾಳ ಮುಖಾಂತರ ಒಂದು ಕ್ಯಾಥೆಟರನ್ನು ಮೆದುಳಿಗೆ ಹೋಗುವಂಥ ರಕ್ತನಾಳಿಗೆ ತಲುಪಿಸಿ ರಕ್ತ ಹೆಪ್ಪಗಟ್ಟಿದ್ದನ್ನು, ಆ ಕ್ಲಾಟನ್ನು ತೆಗೆಯುವಂಥ ಪ್ರೊಸೀಜರಿಗೆ ನಾವು ಇಂಟರ್ವೆನ್ಷನ್ ಪ್ರೊಸೀಜರ್ ಅಥವಾ ಥ್ರಾಂಬೆಕ್ಟಮಿ ಅಂತ ಹೇಳ್ತೇವೆ. ಉದಾಹರಣೆಗೆ ಆ ಕ್ಲಾಟ್ ಲೆಫ್ಟ್ ಮಿಡಲ್ ಸೆರೆಬ್ರಲ್ ಆರ್ಟ್ರಿಗೆ ಹೋಗಿ ಕೂತ್ರೆ ಇಂಟರ್ವೆನ್ಷನ್ ಮುಖಾಂತರ ಆ ಕ್ಲಾಟ್ ಅನ್ನು ತೆಗೆಯುವ ಪ್ರೊಸೀಜರ್ಗೆ ನಾವು ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಥ್ರಾಂಬೋಲೈಸಿಸ್ ಮತ್ತು ಥ್ರಾಂಬೆಕ್ಟಮಿ ಮಾಡಿದರೆ ಕೊನೆಯ ರಿಸಲ್ಟ್ಸ್ ಬಹಳ ಒಳ್ಳೆಯದು. ಈಗ ಥ್ರಾಂಬೋಲೈಸಿಸ್ ಮಾಡಿದರೆ 30% ಪೇಷಂಟಿದ್ದು ಇಂಪ್ರೂವ್ಮೆಂಟ್ ಆಗ್ಬೋದು, ಪೇಷಂಟ್ ಕಂಡೀಷನ್ ಇಂಪ್ರೂವ್ ಆಗ್ಬೋದು. ಥ್ರಾಂಬೆಕ್ಟಮಿ ಮಾಡಿದರೆ 50% ಪೇಷಂಟ್ ಕಂಡೀಷನ್ ಇಂಪ್ರೂವ್ ಆಗ್ಬೋದು. 4.5 ಗಂಟೆ ಒಳಗೆ ನಾವು ಥ್ರಾಂಬೋಲೈಸಿಸ್ ಮಾಡ್ತೇವೆ, 6 ಗಂಟೆ ಒಳಗೆ ನಾವು ಥ್ರಾಂಬೆಕ್ಟಮಿ ಮಾಡ್ತೇವೆ.
ಅಕಸ್ಮಾತ್ ಪೇಷಂಟ್ ಈ ವಿಂಡೋ ಪೀರಿಯಡ್ ಒಳಗೆ ಬರಲಿಲ್ಲ ಆದರೆ ಏನು, ಅದಕ್ಕೆ ಬೇರೆ ಏನಾದರೂ ಉಪಾಯ ಉಂಟೆ? ಹೌದು, ಥ್ರಾಂಬಲೈಸಿಸ್ ಥ್ರಾಂಬೆಕ್ಟಮಿ ಮಾಡಿದರೆ ರಿಸಲ್ಟ್ಸ್ ಒಳ್ಳೇದು ಆಗುತ್ತೆ. ಆದರೆ ಹಲವು ಬಾರಿ ನಮಗೆ ಪೇಷಂಟ್ ಈ ವಿಂಡೋ ಪೀರಿಯಡ್ ಕಳೆದುಕೊಂಡು ಬರುವಂಥ ತುಂಬ ಪೇಷಂಟ್ ಬರ್ತಾರೆ. ಅಂತ ಇದರಲ್ಲಿ ನಾವು ಪೇಷಂಟಿಗೆ ಆ್ಯಂಟಿ ಪ್ಲೇಟ್ಲೆಟ್ಸ್ ಹಾಗೂ ಆ್ಯಂಟಿ ಕೋಗುಲೇಷನ್ ಅಂತ ಟ್ರೀಟ್ಮೆಂಟ್ ಕೊಡ್ತೇವೆ. ಈ ಆ್ಯಂಟಿ ಪ್ಲೇಟ್ಲೆಟ್ಸ್ ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಾವು ಡುವಲ್ ಆ್ಯಂಟಿ ಪ್ಲೇಟ್ಲೆಟ್ಸ್ ಸ್ಟಾರ್ಟ್ ಮಾಡ್ತೇವೆ, ಆಸ್ಪ್ರಿನ್ ಮತ್ತು ಕ್ಲೋಪಿಡೋಗ್ರೆಲ್ ಅಂತ ಒಂದು ಆ್ಯಂಟಿ ಪ್ಲೇಟ್ಸ್ ಮಾತ್ರೆ ಸಿಗುತ್ತೆ, ಅದರ ಕಾಂಬಿನೇಷನ್ ಕೊಡ್ತೇವೆ. ತದನಂತರ ಸಿಂಗಲ್ ಆ್ಯಂಟಿ ಪ್ಲೇಟ್ಲೆಟ್ ಲೈಫ್ ಲಾಂಗ್ ಜೀವನ ಪೂರ್ತಿ ರೋಗಿಗೆ ತಗೋಬೇಕಾಗುತ್ತೆ. ಪೇಷಂಟಿಗೆ ಕಾರ್ಡಿಯೋ ಎಂಬೋಲಿಕ್ ಸ್ಟ್ರೋಕ್ ಇದ್ದರೆ ನಾವು ಆ್ಯಂಟಿ ಕೋಗುಲೇಷನ್ ಅಂತ ಮಾತ್ರೆ, ಇದು ತೆಳುವು ಮಾಡುವಂಥ ಮಾತ್ರೆ ನಾವು ಪ್ರಿಫರ್ ಮಾಡ್ತೇವೆ. ಈ ಆ್ಯಂಟಿ ಕೋಗುಲೇಷನಲ್ಲಿ ಫೈಬ್ರಿನ್ ರಿಚ್ ಕ್ಲಾಟ್ ತೆಳು ಮಾಡಲಿಕ್ಕೆ ಸಾಧ್ಯ. ಈ ಮಾತ್ರೆ ಅವರು ಬಹಳ ಸರಳವಾಗಿ ತೆಗೋಬಹುದು. ಡೈರೆಕ್ಟ್ ಆ್ಯಕ್ಟಿಂಗ್ ಆ್ಯಂಟಿ ಕೋಗುಲೇಷನ್ ಅಂತ ಮಾತ್ರೆಗಳು ಇದೆ, ಇದನ್ನು ತೆಗೆದುಕೊಳ್ಳೋದು ತುಂಬ ಸುಲಭ, ಯಾವುದೇ ಮಾನಿಟ್ರಿಂಗ್ ಅವಶ್ಯಕತೆ ಇಲ್ಲ. ಹಿಂದಿನ ಕಾಲದಲ್ಲಿ ವಿಟಮಿನ್ ಕೆ ಆ್ಯಂಟಿಗೇಸ್ ಅಂತ ಯೂಸ್ ಮಾಡ್ತಿದ್ವಿ, ಆದರೆ ಇವಾಗ ಡೈರೆಕ್ಟ್ ಆ್ಯಕ್ಟಿಂಗ್ ಆ್ಯಂಟಿ ಕೋಗುಲೇಷನ್ ಇರುವ ಕಾರಣ ಬಹಳ ಸರಳವಾದ ರೂಪದಲ್ಲಿ ಪೇಷಂಟ್ ರೋಗಿ ಈ ಮಾತ್ರೆಯನ್ನು ತೆಗೆದುಕೊಳ್ಳಬಹುದು. ಇದಾದ ನಂತರ ಏನು, ಆ್ಯಂಟಿ ಕೋಗುಲೇಷನ್ ಅಥವಾ ಆ್ಯಂಟಿ ಪ್ಲೇಟ್ಲೆಟ್ಸ್ ಕೊಟ್ಟ ನಂತರ ನಾವು ರಿಹ್ಯಾಬಿಲಿಟೇಷನ್ ಮಾಡ್ತೇವೆ ಪೇಷಂಟಿಗೆ. ರಿಹ್ಯಾಬಿಲಿಟೇಷನಲ್ಲಿ ಫಿಸಿಯೋಥೆರಪಿ ಇದೆ, ಆಕ್ಯುಪೇಷನ್ ಥೆರಪಿ ಇದೆ ಮತ್ತು ಸ್ಪೀಚ್ ಥೆರಪಿ ಇದೆ. ಫಿಸಿಯೋಥೆರಪಿಯಲ್ಲಿ ಹಲವು ಟೈಪ್ ಇದೆ, ಎಕ್ಸಸೈಸ್ಗಳು ವ್ಯಾಯಾಮಗಳು ಇರುತ್ತೆ. ಸ್ಪೀಚ್ ಥೆರಪಿಯಲ್ಲಿ ತುಟಿ ಮತ್ತು ಬಾಯಿದ ಎಕ್ಸಸೈಸ್ಗಳು ವ್ಯಾಯಾಮಗಳು ಇರುತ್ತೆ. ಅದರ ಜೊತೆಗೆ ಸ್ಟ್ರೋಕ್ ಪೇಷಂಟಿಗೆ ನುಂಗುವ ಶಕ್ತಿ ಸ್ವಲ್ಪ ಕಡಿಮೆ ಆದ ಕಾರಣ ಸ್ವಾಲ್ವಿಂಗ್ ಥೆರಪಿ ಸಹ ಇರುತ್ತೆ. ಸ್ಪೀಚ್ ಥೆರಪಿ ಮತ್ತು ಸ್ವಾಲೋ ಥೆರಪಿ ಮಾಡಿ ಪೇಷಂಟ್ ಸ್ಪೀಚ್ ಮತ್ತು ಈ ನುಂಗುವ ಶಕ್ತಿ ಸ್ವಲ್ಪ ಸುಧಾರಿಸ್ಕೋಬಹುದು. ಈ ಸ್ಟ್ರೋಕ್ ಅನ್ನು ಹೇಗೆ ತಡೆಗಟ್ಟುವುದು, ಸ್ಟ್ರೋಕ್ ಇದು ಕಾರಣಗಳೇನು? ಸ್ಟ್ರೋಕ್ ಇದು ಕಾರಣ ಅಂತೇಳಿದರೆ ರಕ್ತದ ಒತ್ತಡ ಅಂದರೆ ಹೈಪರ್ ಟೆನ್ಷನ್, ಶುಗರ್, ಡಯಾಬಿಟಿಸ್, ಸ್ಮೋಕಿಂಗ್, ಆಲ್ಕೋಹಾಲ್, ಅತಿ ಒಬೆಸಿಟಿ, ಇದು ಸ್ಟ್ರೋಕ್ ಇದು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್. ಸ್ಟ್ರೋಕನ್ನು ತಡೆಗಟ್ಟುವುದು ಹೇಗೆ? ಸ್ಟ್ರೋಕನ್ನು ತಡೆಗಟ್ಟೋದು ಬಿ ಪಿ ಕಂಟ್ರೋಲ್, ಶುಗರ್ ಕಂಟ್ರೋಲ್, ವಾಕಿಂಗ್ ಅರ್ಧ ಗಂಟೆ ನಡೆಯೋದು, ಹೆಲ್ತಿ ಬ್ಯಾಲೆನ್ಸ್ ಡೈಟ್ ತಿನ್ನೋದು, ಉಪ್ಪು ರಹಿತ ಊಟ ಅಥವಾ ಕಡಿಮೆ ಉಪ್ಪದ ಊಟ, ಎಣ್ಣೆ ಕಡಿಮೆ ಇರುವಂಥ ಊಟ, ಆಮೇಲೆ ಕಾರ್ಬೋಹೈಡ್ರೇಟ್ ಕಡಿಮೆ ಇರುವಂಥ ಊಟ ಸೇವನೆ ಮಾಡಿದರೆ ಸ್ಟ್ರೋಕನ್ನು ಸುಲಭವಾಗಿ ತಡೆಗಟ್ಟಬಹುದು. ಸ್ಟ್ರೋಕ್ ಬಂದ ನಂತರ ಸೆಕೆಂಡ್ರಿ ಪ್ರಿವೆನ್ಷನ್ ಇರುತ್ತೆ. ಈಗ ಯಾರಿಗೆ ಸ್ಟ್ರೋಕ್ ಬರುತ್ತೆ ಅವರಿಗೆ ಪುನಃ ಸ್ಟ್ರೋಕ್ ಬರಬಹುದು, 25% ಜನರಿಗೆ ಪುನಃ ಸ್ಟ್ರೋಕ್ ಬರುತ್ತೆ. ಸೊ ಇದಕ್ಕೆ ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ನಾವು ಆ್ಯಂಟಿ ಕಾಗುಲೇಷನ್ ಅಥವಾ ಆ್ಯಂಟಿ ಪ್ಲೇಟ್ಲೆಟ್ಸನ್ನು ಜೀವನ ಪೂರ್ತಿ ಕಂಟಿನ್ಯೂ ಮಾಡಿದರೆ ಇದರ ಜೊತೆಗೆ ನಾವು ಬ್ಯಾಲೆನ್ಸ್ ಡಯಟ್ ಮತ್ತು ಎಕ್ಸಸೈಸನ್ನು ಮಾಡಿದರೆ ಸ್ಟ್ರೋಕನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಕೊನೆಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಸ್ಟ್ರೋಕನ್ನು ಆದಷ್ಟು ಬೇಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ನಿಯರ್ ಟೋಟಲ್ ಪೇಷಂಟ್ ಇಂಪ್ರೂವ್ ಆಗಬಹುದು. ಈ ವಿಂಡೋ ಪೀರಿಯಡ್ ದಯವಿಟ್ಟು ಕಳ್ಕೊಬೇಡಿ. 4 ಅಥವಾ 6 ಗಂಟೆ ಒಳಗೆ ಯಾರಿಗಾದರೂ ಸ್ಟ್ರೋಕ್ ಸಿಂಪ್ಟಮ್ಸ್ ಬಂದರೆ, ಲಕ್ಷಣಗಳು ಬಂದರೆ, ದಯವಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ಯಾವುದೇ ಆಸ್ಪತ್ರೆಗೆ ಹೋಗಿ ಥ್ರಾಂಬಲೈಸ್ ಅಥವಾ ಥ್ರಾಂಬೆಕ್ಟಮಿ ಪ್ರೊಸೀಜರ್ ಇರುವಂಥ ಹಾಸ್ಪಿಟ್ಲಿಗೆ ಹೋಗಿ ಈ ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಸ್ಟ್ರೋಕನ್ನು ಸಂಪೂರ್ಣವಾಗಿ ಟ್ರೀಟ್ ಮಾಡಬಹುದು, ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡಬಹುದು. ನಮಸ್ಕಾರ.